ಚುನಾವಣೆಗೂ ಮುನ್ನವೇ ವಿಚಲಿತರಾದ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಹಿಂದಕ್ಕೆ ಸರಿತಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಚುನಾವಣೆಗೂ ಮುನ್ನವೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರಾ ಕೋಲಾರ ಕ್ಷೇತ್ರದಿಂದ ಹಿಂದಕ್ಕೆ ಸರಿತಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಣ್ಣಗಾಗದ ಮುನಿಯಪ್ಪ ಅವರ ಮುನಿಸು ಇದಕ್ಕೆ ಕಾರಣ ಆಗಿದೆ ಅನ್ನುವಂತದ್ದು ಈ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ಬದಲಿಸುತ್ತಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದತ್ತ ಕಣ್ಣಾಯಿಸುತ್ತಿದ್ದಾರೆ ಸಿದ್ದರಾಮಯ್ಯನವರು ಮೊದಲು ವರುಣ ಬಳಿಕ ಬಾದಾಮಿ ನಂತರ ಕೋಲಾರ ಇದೀಗ ಕೊಪ್ಪಳ ಕುಷ್ಟಗಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಭಾರಿ ಚರ್ಚೆಗಳು ನಡೆಯತಾ ಇದೆ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳು ನಿರ್ಣಾಯಕವಾಗಲಿವೆ ಕುರುಬ ಸಮುದಾಯದ ಮತಗಳೇ ಸಿದ್ದುಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಹಾಗಾಗಿ ಕುಷ್ಟಗಿ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರು ಸ್ಪರ್ಧೆಗೆ ಇಳಿತಾರ ಮರೇಗೌಡ ಬಯಾಪುರ ಬದಲಿಗೆ ಸಿದ್ದು ಕಣಕ್ಕಿಳಿಸಲು ತೆರೆಮರೆಯಲ್ಲಿ ಸಿದ್ಧತೆ ನಡೆಯತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಕುಷ್ಟಗಿ ಕ್ಷೇತ್ರದ ಕಾಂಗ್ರೆಸ್ ಹಾಲಿ ಶಾಸಕ ಅಮರೇಗೌಡ ಸಿದ್ದು ಸ್ಪರ್ಧೆ ಖಚಿತವಾದರೆ ಬಿಜೆಪಿ ದೊಡ್ಡನಗೌಡ ಪಾಟೀಲ್ ಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕುಷ್ಟಗಿಯಲ್ಲಿಯೂ ಸಿದ್ದರಾಮಯ್ಯ ಸೋಲಿಸಲು ಬಿಜೆಪಿ ಮತ್ತೆ ರಣತಂತ್ರವನ್ನ ರೂಪಿಸ್ತಾ ಇದೆ ಮೊದಲು ವರುಣ ಬಳಿಕ ಬಾದಾಮಿ ನಂತರ ಕೋಲಾರ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ರು ಈಗ ಯೋಚನೆಯಲ್ಲಿದ್ದಾರೆ ಕೋಲಾರದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಅಲ್ಲಿಂದ ಹಿಂದೆ ಸರಿಬೇಕಾ ಅನ್ನುವಂತದ್ದು ಹಾಗಾದ್ರೆ ಮುಂದಿನ ಕ್ಷೇತ್ರ ಯಾವುದು ಸಿದ್ದರಾಮಯ್ಯನವರದು ಅನ್ನಂತ ವಿಚಾರಕ್ಕೆ ಬಂದ್ರೆ ಕೊಪ್ಪಳದ ಕುಷ್ಟಗಿಯಿಂದ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತ ಚರ್ಚೆಗಳು ನಡೆಯತಾ ಇದೆ ಯಾಕಂದ್ರೆ ಇಲ್ಲಿ ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತೆ ಹಾಗಾಗಿ ಕುಷ್ಟಗಿ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬಹುದು ಹಾಗಾದ್ರೆ ಕೋಲಾರವನ್ನ ಬಿಡೋದಕ್ಕೆ ಅಥವಾ ಕೋಲಾರದಿಂದ ಹಿಂದೆ ಸರಿಯೋದಾದ್ರೆ ಏನು ಕಾರಣಗಳು ಅನ್ನುವಂತ ವಿಚಾರಗಳನ್ನು ಗಮನಿಸೋದಾದ್ರೆ ಅಲ್ಲಿ ಬಣರಾಜಕೀಯ ಈಗಾಗಲೇ ಮುನಿಯಪ್ಪನವರ ಮುನಿಸು ಎಷ್ಟು ಅಲ್ಲಿ ಒಂದು ಮಾಡಬೇಕು ನಾಯಕರನ್ನ ಅಂತ ಹಿರಿಯರು ಪ್ರಯತ್ನಪಟ್ಟರು ಕೂಡ ಲಾಗ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಸಿದ್ದರಾಮಯ್ಯನವರ ಗಮನಕ್ಕೂ ಬಂದಿದೆ ಹಾಗಾಗಿ ಕೋಲಾರದಿಂದ ಇವರು ಹಿಂದೆ ಸರಿತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಶುಕ್ರಾಜ್ ಸಾಕಷ್ಟು ಗೊಂದಲ ಇರುವಂತಹ ವಿಚಾರ ಅಂದರೆ ಸಿದ್ದರಾಮಯ್ಯನವರ ಕ್ಷೇತ್ರ ಆಯ್ಕೆ ವಿಚಾರ ಇನ್ನೂ ಕೂಡ ಅದೇ ಗೊಂದಲ ಮುಂದುವರಿತಾ ಇದೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಅವರು ಹೇಳಿದ್ರು ಹಲವು ಬಾರಿ ಭೇಟಿ ಕೊಟ್ಟರು ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಈಗ ಆ ಕ್ಷೇತ್ರ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಹಾಗಾದರೆ ಆ ಕ್ಷೇತ್ರ ಬದಲಾವಣೆಗೆ ಕಾರಣ ಜೊತೆಗೆ ಮುಂದಿನ ಕ್ಷೇತ್ರ ಯಾವುದಾಗಬಹುದು ಅನ್ನುವಂತಹ ಚರ್ಚೆಗಳು ಏನು ನಡೀತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ರಶ್ಮಿ ಏನಂತಂದ್ರೆ ಈಗಾಗಲೇ ಬಿಜೆಪಿಯ ಒಂದು ಅಸ್ತ್ರ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಾಂಗ್ರೆಸ್ ಅಲ್ಲಿ ಈ ಒಬ್ಬ ಮಾಜಿ ಸಿಎಂ ಗೆ ಕ್ಷೇತ್ರಗಳು ಸಿಗ್ತಾ ಇಲ್ಲ ಅಂತಂದು ಇದೆ ಅದೇ ಒಂದು ಅಸ್ತ್ರವನ್ನು ಈಗ ಬಿಜೆಪಿ ತನ್ನ ಒಂದು ಏನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ತಾ ಇದೆ ಓದಲ್ಲೆಲ್ಲ ನಿಮ್ಮ ಮಾಜಿ ಸಿಎಂ ಗೆ ಕ್ಷೇತ್ರಗಳು ಇಲ್ಲ ಅಂತ ಹೇಳ್ಕೊತಾ ಬರ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ ನಲ್ಲಿ ಕೂಡ ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಏನು ಬಾದಾಮಿಯಿಂದ ಮೊದಲು ಸ್ಪರ್ಧಿಸಿದ್ರು ಆದ್ರೆ ಅಲ್ಲಿ ಅವ್ರಿಗೆ ಆ ಒಂದು ಗೆಲುವಿನ ನಿರೀಕ್ಷೆ ಅಂದ್ರೆ ಇವರ ನಿರೀಕ್ಷೆ ತಕ್ಕಂತ ಆ ಒಂದು ಗೆಲುವು ಸಿಕ್ಕಿರ್ಲಿಲ್ಲ ಹಾಗಾಗಿ ಈ ಬಾರಿ ಮತ್ತೆ ಅಲ್ಲಿ ಏನಾದ್ರೂ ಒಂದು ಸೋಲಿನ ಭೀತಿ ಅವರಿಗೆ ಕಂಡಿರ್ಬೋದು ಹೀಗಾಗಿ ಅವರು ಬಾದಾಮಿ ನಂತರದ ಕ್ಷೇತ್ರ ವರುಣವನ್ನು ಮೊದಲು ಆಯ್ಕೆ ಮಾಡ್ಕೊಂಡ್ರು ಆದ್ರೆ ಅಲ್ಲಿ ತಮ್ಮ ಪುತ್ರರನ್ನೇ ಅಲ್ಲಿ ನಿಲ್ಸೋದ್ರಿಂದ ಅವರಿಗೆ ಇನ್ನೊಂದು ಕ್ಷೇತ್ರ ಮತ್ತೆ ಕೋಲಾರದತ್ತ ನಮ್ಗೆ ಜನರು ಮತ್ತು ಕಾರ್ಯಕರ್ತರು ಒಂದು ಆಸೆ ಪಡ್ತಿದ್ದಾರೆ ಅನ್ನೋಂತ ಕೋಲಾರಕ್ಕೆ ಹೋದ್ರು ಆದ್ರೆ ಅಲ್ಲಿ ಕೋಲಾರದಲ್ಲಿ ಬಣರಾಜಕೀಯ ಆಗಿರ್ಬೋದು ಮತ್ತು ಅವರ ಒಂದು ಪಕ್ಷದ ಒಂದು ಮುನಿಯಪ್ಪನೇ ಈಗ ಮುನಿಸಿಕೊಂಡಿರತಕ್ಕಂಥದ್ದು ಇದೀಗ ಅವೆರಡನ್ನು ಬಿಟ್ಟು ಕೊಪ್ಪಳದತ್ತ ಅವರು ಈಗ ಮುಖ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಕೊಪ್ಪಳದಲ್ಲಿ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ಕೊಪ್ಪಳದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತಂದು ಆದ್ರೂ ಕೂಡ ಪದೇ ಪದೇ ಕೊಪ್ಪಳ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ನೀಡ್ತಿದ್ದಾರೆ ಕುಷ್ಟಗಿ ಕ್ಷೇತ್ರದಲ್ಲಿ ಅವರ ಒಂದು ಕುರುಬ ಸಮುದಾಯದ ಮತಗಳು ಹೆಚ್ಚಾಗಿ ಇರೋದ್ರಿಂದ ಈ
ಜಿಲ್ಲೆಯಲ್ಲಿ ಒಂದು ಚರ್ಚೆ ಆಗ್ತಿರತಕ್ಕಂತದ್ದು ಈ ಬಾರಿ ನಾವು ಕುಷ್ಟಗಿಯಲ್ಲಿ ಸಿದ್ದರಾಮಯ್ಯನ ಕರೆತರ್ತೀವಿ ಕುಷ್ಟಗಿ ಕ್ಷೇತ್ರ ಅವರಿಗೆ ಫಿಕ್ಸ್ ಮಾಡ್ತೀವಿ ಕುಷ್ಟಗಿಯಲ್ಲೇ ನಾವು ಅದ್ದೂರಿಯಾಗಿ ಗೆಲ್ಸ್ಕೊಡ್ತೀವಿ ಅಂತಂದು ಈಗಾಗಲೇ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ಆಗಿರತಕ್ಕಂತ ಎಲ್ಲರೂ ಕೂಡ ಈಗ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಕೊಪ್ಪಳದ ಒಂದು ಯಲಬುರ್ಗಾ ತಾಲೂಕಿಗೆ ಬರ್ತಿದ್ದಾರೆ ಅಲ್ಲಿ ಪ್ರಮುಖ ಒಂದು ಪ್ರತಿ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆ ಅನಾವರಣ ಮಾಡುವ ಮೂಲಕ ಈ ಈ ಎಲ್ಲ ಬೆಳವಣಿಗೆಗೆ ಇವತ್ತು ಏನಾದರೂ ತೆರೆ ಹೇಳಿತಾರ ಅಂತ ಈಗ ಜಿಲ್ಲೆಯ ಜನರು ಕಾದು ನೋಡ್ತಾ ಇದ್ದಾರೆ ಯಾಕಂದ್ರೆ ಕುಷ್ಟಗಿ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅಮರೇಗೌಡ ಬಯ್ಯಾಪುರ ಇದ್ರೂ ಕೂಡ ಈ ಸಿದ್ದರಾಮಯ್ಯ ಅವರು ನಿಲ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಮೂಡ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಕುಷ್ಟಗಿಯಲ್ಲಿ ಇನ್ನೊಂದು ಇತಿಹಾಸ ಇದೆ ಏನಪ್ಪಾ ಅಂದ್ರೆ ಒಂದು ಬಾರಿ ಗೆದ್ದಂತ ಶಾಸಕರು ಎರಡನೇ ಬಾರಿ ಗೆದ್ದಿಲ್ಲ ಇಲ್ಲಿವರೆಗೂ ಒಂದು ಇತಿಹಾಸ ಈ ಬಾರಿ ಅದನ್ನು ಚೇಂಜ್ ಮಾಡಲು ಸಿದ್ದರಾಮಯ್ಯನವರ ಕಣಕ್ಕಿಳಿಸಿ ಸಿದ್ದರಾಮಯ್ಯನವರು ಗೆಲ್ಲುವ ಒಂದು ತಂತ್ರ ಕೂಡ ಇರಬಹುದು ಅದೇ ಕಾರಣಕ್ಕಾಗಿ ಅಲ್ಲಿ ಅಮರೇಗೌಡ ಅವರ ಒಂದು ಲಿಂಗಾಯತ ಮತಗಳು ಮತ್ತು ಕುರುಬ ಸಿದ್ದರಾಮಯ್ಯ ಅವರ ಒಂದು ಸ್ವಜಾತಿಯ ಮತಗಳು ಎರಡೂ ಕೂಡಿ ಈ ಒಂದು ಸಿದ್ದರಾಮಯ್ಯ ಅವರಿಗೆ ಒಂದು ಅತಿ ಹೆಚ್ಚು ಮತಗಳು ಬೀಳೋದ್ರಿಂದ ಅಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚು ಕೇಂದ್ರೀಯವಾಗಿದೆ ಹಾಗಾಗಿ ಈಗಾಗಲೇ ರಾಘವೇಂದ್ರ ಇಟ್ನಾಳ್ ಅವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಏನು ಕೊಪ್ಪಳಕ್ಕೆ ಅವರು ಸಿದ್ದರಾಮಯ್ಯ ಅವರು ಬಂದ್ರೆ ನಾವು ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಸ್ವಾಗತ ಕೊಡ್ತೀವಿ ಜಿಲ್ಲೆಯ ಬರೀ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಕಾಂಗ್ರೆಸ್ ಅನ್ನೇ ಗೆಲ್ಲುತ್ತೇವೆ ಅಂತ ಈಗಾಗಲೇ ಜಿಲ್ಲೆಯ ಒಂದು ಅಧ್ಯಕ್ಷರಾದಂತಹ ಶಿವರಾಜ್ ತಂಗಡಿ ಅವರು ಕೂಡ ಹೇಳಿರ್ತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಅವರು ಕೋಲಾರದಿಂದ ಏನು ಈ ನಿಲ್ತೀನಿ ಅಂತ ಹೇಳಿದ್ರು ಅದು ಎಲ್ಲೋ ಕೊನೆಯ ಕೊನೆಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಟು ಅವರು ಕುಷ್ಟಗಿ ಕ್ಷೇತ್ರದತ್ತ ಕಣ್ಣು ಹಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಎಲ್ಲಾ ಸೂಚನೆಗಳಿಗೂ ಇದೀಗ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.